ಹಾಯ್ ಸ್ನೇಹಿತರೆ, ನಾನು ಇವತ್ತು ನಿಮಗೆ ವಾಘ ಬಾರ್ಡ್ರ್ನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ನಮ್ಮ ರಕ್ಷಣಾ ಪಡೆಯವರು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಇವತ್ತು ಭಾರತದ ಪಂಜಾಬ್ನ ಅಮೃತಸರ್ ಮತ್ತು ಪಾಕಿಸ್ತಾನದ ಲಾಹೋರ್ ಎರಡು ನಗರಗಳ ನಡುವೆ ಗ್ರ್ಯಾಂಡ್ ಟ್ರಂಕ್ ರಸ್ತೆಯಲ್ಲಿ ವಾಘ ಬಾರ್ಡರ್ ಆರ್ಮಿ ಔಟ್ ಪೋಸ್ಟ್ ಇರುವಂಥದ್ದು. 1999 ಕಾಶ್ಮೀರದಲ್ಲಿ ಅಮನ್ ಸೇತು ತೆರೆಯುವ ಮೊದಲು ಇದು ಈ ಎರಡು ದೇಶಗಳ ನಡುವಿನ ಏಕೈಕ ರಸ್ತೆ ಸಂಪರ್ಕ ಆಗಿತ್ತು. ಇಲ್ಲಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ವಿಸಿಟ್ ಮಾಡಲು ಮುಖ್ಯ ಕಾರಣ ಅಂದರೆ ಪ್ರತಿದಿನ ಸಂಜೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಎರಡೂ ಕಡೆ ಸೈನಿಕರಿಂದ ಬಿರುಸಿನ ಪೆರೇಡ್ ಪ್ರಾರಂಭ ಆಗುತ್ತೆ. ಇಲ್ಲಿ ಆಕರ್ಷಕ ಬೀಟಿಂಗ್ ದಿ ರೀಟ್ರೀಟ್ ಮತ್ತು ಚೇಂಜ್ ಆಫ್ ಗಾರ್ಡ್ ಎಂಬ ಕವಾಯತ್ತು ಕೂಡ ನಡೆಯುತ್ತೆ. ಅದನ್ನು ನೋಡಲಿಕ್ಕೆ ದೇಶದ ಮೂಲೆ ಮೂಲೆಯಿಂದ ಜನ ಪ್ರತಿದಿನ ಬರ್ತಾರೆ. 1959 ಅಟಾರಿ ವಾಘ ಗಡಿಯಲ್ಲಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯವರು ಧ್ವಜವನ್ನು ಕೆಳಗಿಳಿಸ್ತಾರೆ. ಹಾಗೆ ಭಾರತದ BSF ಹಾಗೂ ಪಾಕಿಸ್ತಾನ ರೇಂಜರ್ಸ್ ಪಡೆಗಳು ರ್ಯಾಪಿಡ್ ಡ್ಯಾನ್ಸಿಂಗ್ ಸ್ಟೈಲ್ ರೀತಿಯಲ್ಲಿ ಕಾಲುಗಳನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಏರಿಸಿ ದಿಟ್ಟಿಸಿ ನೋಡುವುದು, ಒಬ್ಬರನ್ನೊಬ್ಬರು ಬೆದರಿಸುವುದರ ಮೂಲಕ ಒಂದು ಕಲರ್ಫುಲ್ ಆದ ಡ್ರಿಲ್ ನಡೆಸ್ತಾರೆ. ಎರಡು ನಡೆಯುವ ಗ್ರೌಂಡ್ ಇದೆಯಲ್ಲ, ಗ್ರ್ಯಾಂಡ್ ಟ್ರಂಕ್ ರಸ್ತೆ, ಒಳಗೆ ಯಾರಿಗೂ ಕೂಡ ಪ್ರವೇಶ ಇರುವುದಿಲ್ಲ. ಆದರೆ ಮಹಿಳೆಯರಿಗೆ ಮಾತ್ರ ಒಂದು ಸ್ಪೆಷಲ್ ಎಂಟ್ರಿ ಇರುತ್ತೆ. ಕೇವಲ ಎಂಟ್ರಿ ಮಾತ್ರ ಅಲ್ಲ, ಅಲ್ಲಿ ಒಂದಿಷ್ಟು ದೇಶಪ್ರೇಮದ ಸಾಂಗ್ಗಳನ್ನು ಪ್ಲೇ ಮಾಡ್ತಾರೆ. ಡ್ಯಾನ್ಸ್ ಮಾಡಲಿಕ್ಕೆ ಕೂಡ ಅವಕಾಶ ಇರೋದು ಓನ್ಲಿ ಫಾರ್ ಲೇಡೀಸ್. ಈ ಇಷ್ಟು ಕಾರ್ಯಕ್ರಮಗಳ ಮಧ್ಯದಲ್ಲಿ ಇಲ್ಲಿನ BSF ಯೋಧರೊಬ್ಬರು ಪೆರೇಡ್ ನಡೆಯುವಾಗ ಗ್ರೌಂಡ್ನಲ್ಲಿ ವಿಶಿಷ್ಟ ಡ್ಯಾನ್ಸಿಂಗ್ ಸ್ಟೈಲ್ ಮೂಲಕ ನೆರೆದಿರುವ ಎಲ್ಲ ಭಾರತೀಯರಿಗೂ ಇಡೀ ಸಮಾರಂಭದ ಉದ್ದಕ್ಕೂ ತನ್ನ ದೃಢಕಾಯದ ದೇಹ ಹಾಗೂ ತೀಕ್ಷ್ಣ ನೋಟದ ಮೂಲಕ ದೇಶಪ್ರೇಮದ ಕಿಚ್ಚನ್ನು ಹೊರತೆಗೆಯುವಂಥ ಕೆಲಸ ಮಾಡ್ತಾರೆ. ಅಂಥ ದೇಶಪ್ರೇಮವನ್ನು ಉಕ್ಕಿಸುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನೋಡಿ ಈ ಸ್ಟೇಡಿಯಂನಲ್ಲಿದ್ದಾರೆ ನೋಡಿ. ಅವರ ಹೆಸರು ಅಮೋದ್ ಯಾದವ್ ಅಂತ, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಅವರು.
ಈ ಸ್ಟೇಡಿಯಂನಲ್ಲಿ ಪಾಕಿಸ್ತಾನದವ್ರಿಗಿಂತ 10 ಪಟ್ಟು ಜಾಸ್ತಿ ಇಂಡಿಯನ್ ಆಡಿಯನ್ಸ್ ಇರ್ತಾರೆ. ಅಷ್ಟು ಜನ ಇದ್ದಾಗ ನಮ್ಮ ಸೌಂಡ್ ಹೇಗಿರುತ್ತೆ ನೀವೇ ಗೆಸ್ ಮಾಡಿ ಒಂದ್ಸಲ. ಸೂರ್ಯ ಮುಳುಗ್ತಾ ಇದ್ದಂತೆ ಎರಡೂ ಕಡೆಯಿಂದ ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ ಮತ್ತು ಧ್ವಜವನ್ನು ಏಕಕಾಲದಲ್ಲಿ ಇಳಿಸಲಾಗುತ್ತೆ. ನಂತರ ಧ್ವಜವನ್ನು ಫೋಲ್ಡ್ ಮಾಡಿ ಒಳಗಡೆ ತೊಗೊಂಡೋಗ್ತಾರೆ. ಆಮೇಲೆ ಬ್ರಷ್ಕ್ ಹ್ಯಾಂಡ್ ಶೇಕ್ ಮಾಡಿದ ಮೇಲೆ ಗೇಟನ್ನು ಪುನಃ ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಆ ದಿನದ ಸಮಾರಂಭ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ ಈಗ ನೋಡಿ, ನಾನು ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲೊಂದು ಹೆಲಿಪ್ಯಾಡ್ ಕೂಡ ಇದೆ, ಯಾವುದೊಂದು ಹಳೆಯದು ಉಳಿಸಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಎಲ್ಲ ಕಾಣ್ತಾ ಇರೋದು ಪಾಕಿಸ್ತಾನ. ಇಲ್ಲಿ ಬಂದರೆ BSF ಮ್ಯೂಸಿಯಂ ಇದೆ. ಅಲ್ಲಿನ ಇಲ್ಲೊಂದು ಟಿಕೆಟ್ ತಗೊಂಡು BSF ಮ್ಯೂಸಿಯಂ ಅನ್ನು ನೋಡಬಹುದು. ಇದೆ ನೋಡಿ BSF ಮ್ಯೂಸಿಯಂ. ಇದು ವಾಘಾ ಬಾರ್ಡರ್ನಲ್ಲಿರುವ ಸ್ಟೇಡಿಯಂ ಕೆಳಗಡೆ ಇರುವಂಥದ್ದು. ಇದು ಸ್ಟ್ಯಾಚು ನೋಡಿ. ಇದು ನಮ್ಮ ಸೈನಿಕರ ಕೈಯಲ್ಲಿ ಯಾವಾಗಲೂ ರಾರಾಜಿಸ್ತಾ ಇರುತ್ತಲ್ಲ ವೆಪನ್ಸ್ಗಳು ನೋಡಿ, ಎಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ನೋಡಿ ಇಲ್ಲಿ.
ಒಂದು ಚಿಕ್ಕದಾದ ವಿಡಿಯೋ ಥಿಯೇಟರ್ ಕೂಡ ನೋಡಿ. जब पाकिस्तान की इन्फेंट्री और आर्मर ने पंजाब के फाजिल्का सेक्टर में बारिश बरसाने पंजाब में आतंकवाद की आग. ಪಂಜಾಬ್ನ ವಾಘಾ ಬಾರ್ಡರ್ನಲ್ಲಿರುವ ಈ ಸ್ಟೇಡಿಯಮ್ಮಿಗೆ ಬಂದರೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.